ಆಮೇಲೆ ಸಾರ್ವಜನಿಕರು ಕೂಡ ಸ್ವಲ್ಪ ಜವಾಬ್ದಾರಿ ಅವ್ರ ಕರ್ತವ್ಯಗಳನ್ನು ಮಾಡೋದ್ರಲ್ಲಿ ವಿಫಲ ಆಗ್ತಾರೆ. ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಕಣ್ಣಾರೆ ನೋಡಿರ್ತಾರೆ ಆಕ್ಸಿಡೆಂಟ್ ನ, ಆಮೇಲೆ ಸಾಕ್ಷಿ ಹೇಳಕ್ ಮಾತ್ರ ಸೈನ್ ಹಾಕಲ್ಲ. ನೀವು ಸಾಕ್ಷಿ ಹೇಳದೆ ಹೋದ್ರೆ ನೋಡದೆ ಅಂತಕೊಂಡು ಬರೀಸ್ಕೊತಾರೆ ಹೆಸರು ಅಷ್ಟೇ. ಆಮೇಲೆ ಅನೇಕ ಜನ ಪೊಲೀಸ್ನವರು ಈ ಮಾಜರ್ ಮಾಡ್ತಾರಲ್ಲ, ವೆಪನ್ ಸೀಜ್ ಮಾಡೋದು, ಮಾಜರ್ ಮಾಡೋದು, ಸ್ಥಳಕ್ಕೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ ಕೂತ್ಕೊ ಬರೆದು ಬಿಡ್ತಾರೆ ಅಂತ. ಮತ್ತೆ ನಾನು ಲಾಯರ್ ಆಗಿದ್ದಾಗ ನಮ್ಮ ಸೀನಿಯರ್ ಒಬ್ಬರು ಅಡ್ವೊಕೇಟ್ ಹೇಳ್ತಿದ್ರು, ಅವರು ಕ್ರಿಮಿನಲ್ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ನೋಡಪ್ಪ ಲಾಯರ್ ಬುದ್ಧಿವಂತಿಕೆ 25% ಅಷ್ಟೇನೆ, ಇನ್ನು 25% ಸಾಕ್ಷಿಗಳಿಂದ ಕೇಸ್ ಹಾಳಾಗ್ತದೆ, ಇನ್ನು 50% ಪೊಲೀಸ್ನವರಿಂದ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಪೊಲೀಸ್ನವರು, ಅದರಲ್ಲೇ 50% ಹಾಳಾಗ್ಬಿಡ್ತದೆ, 25% ಮಾತ್ರ ಲಾಯರ್ ಬುದ್ಧಿವಂತಿಕೆ ನಡೆಯೋದು. ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿದ್ರೆ ಶಿಕ್ಷೆ ಗ್ಯಾರಂಟಿ ಆಗ್ತದೆ, ಮತ್ತೆ ನೀವು ಕೋಆಪರೇಟ್ ಮಾಡಬೇಕು, ಸಾಕ್ಷಿ ಹೇಳಬೇಕಲ್ಲ. ಸಾಕ್ಷಿ ಏನ್ ಮಾಡ್ತಾರೆ, ಪ್ರಬಲವಾಗಿ ಇದ್ರೆ ಅಕ್ಯೂಸ್ಡ್ ಅಪರಾಧಿಗಳು ಯಾರು ಅಪರಾಧಿಗಳು ಏನು ಅಕ್ಯೂಸ್ಡ್ ಅನ್ನೋದಕ್ಕೇನಂತ ಕರೀತಾರೆ, ಆರೋಪಿಗಳು, ಆರೋಪಿಗಳು ಪ್ರಬಲರಾಗಿದ್ರೆ ಸಾಕ್ಷಿಗಳು ಭಯ ಆಗ್ಬಿಡ್ತು, ಪರ್ಚೇಸ್ ಮಾಡ್ಬಿಡ್ತಾರೆ. ಆಮೇಲೆ ಇವರು FIR ಹಾಕಿ ಚಾರ್ಜ್ ಶೀಟ್ ಹಾಕಿ ಎವಿಡೆನ್ಸ್ ಶುರುವಾಗೋದು ಯಾವಾಗ ಆಗ್ತಾರೆ, ಚಾರ್ಜ್ ಶೀಟ್ ಹಾಕೋಕ್ಕೆ 1-6 ತಿಂಗಳು 1 ವರ್ಷ ತಗೋತಾರೆ, ಆಮೇಲೆ 2 ವರ್ಷದ ಮೇಲೆ ಟ್ರಯಲ್ ಶುರುವಾಯ್ತದೆ. ಆ ಟ್ರಯಲ್ ಶುರುವಾಗೋದಕ್ಕೆ ಮರ್ತೇ ಬಿಟ್ಟಿರ್ತಾರೆ ನೋಡಿರೋರು. ಹಂಗಾಗಿ 100%ಗೆ 90% ಅಕ್ಯೂಟ್ ಆಗ್ಬಿಡ್ತವೆ. ಅದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಅವ್ರು ಯಾರೇ ಆಗಲಿ ನೀವು ಸತ್ಯ ಹೇಳ್ತಕ್ಕಂಥದ್ದನ್ನು ಮಾಡಬೇಕು ಅಲ್ವಾ. ಸೊ ಇದನ್ನು ಮಾಡಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಆದರೆ ಯಾವ ಕಾರಣಕ್ಕೂ ಕೂಡ ನಿರಾಪರಾಧಿಗಳಿಗೆ ಶಿಕ್ಷೆ ಆಗಬಾರದು. ಜೂಸ್ 99% ಆಫ್ ದಿ ಅಕ್ಯೂಸ್ಡ್ ಪರ್ಸನ್ಸ್ ಕ್ಯಾನ್ ಬಿ ಅಕ್ವಿಟೆಡ್, ಬಟ್ ನಾಟ್ ಎ ಸಿಂಗಲ್ ಪರ್ಸನ್ ಕ್ಯಾನ್ ಬಿ ಕನ್ವಿಕ್ಟೆಡ್.